ಕಡಿಮೆ ಸಮಯ ಕಡಿಮೆ ಪದಾರ್ಥಗಳನ್ನು ಯೂಸ್ ಮಾಡಿ ಅಷ್ಟೇ ರುಚಿಯಾಗಿ ಒಂದು ವಾವ್ ಅನ್ಬೋದು ಅಷ್ಟು ರುಚಿ ಇತ್ತು ಮಾತ್ರ. ಒಂದ್ಸಲ ಟ್ರೈ ಮಾಡಿ ಬನ್ನಿ, ರೆಸಿಪಿನೂ ನೋಡೋಣ, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಹಳೆ ವರ್ಷ ಹೊಸ ವರ್ಷ ಮಧ್ಯ ಈ ಅಡುಗೆ ರೆಸಿಪಿ ಮಾಡಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು. ಇದು ಬೆಳಗ್ಗೆ ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೋಗ್ತಾಯಿದ್ರು, ನಾನು ಮಕ್ಕಳು ಹೋಗಲಿಲ್ಲ, ಅವ್ರಿಗೆ ತುಂಬ ಹೋಮ್ವರ್ಕ್ ಇತ್ತು ಅಂದ್ಬಿಟ್ಟು ಮನೆಯಲ್ಲೇ ಸೇರಿಕೊಂಡ್ವಿ. ಬೆಳಗ್ಗೆ ಸ್ಕೂಲ್ ಇತ್ತಲ್ವ, ಭಾನುವಾರ ಹೊಸ ವರ್ಷ ಸಿಕ್ಕಿರೋದ್ರಿಂದ ಅದಕ್ಕೆ ಅವ್ರ ಅಪ್ಪನ ಜೊತೆ ಅಪ್ಪ ಮಕ್ಕಳು ಕೇಕ್ ತಿನ್ನಿಸ್ಕೊತಾ ಇದ್ದಾರೆ ಹೊಸ ವರ್ಷದ್ದು ನ್ಯೂ ಇಯರ್ಗೆ, ಸ್ವೀಟ್ ಇರಲಿ ಅಂದ್ಬಿಟ್ಟು. ಬನ್ನಿ ಇವಾಗ ರೆಸಿಪಿ ನೋಡೋಣ. ನಾನಿಲ್ಲಿ ಮೊಟ್ಟೆ ಕೋಳಿ ತೊಗೊಂಡಿದ್ದೀನಿ ಸಾಂಬಾರು ಮಾಡೋದಕ್ಕೆ. ಒಂದು ಸ್ವಲ್ಪ ಕಸ್ತೂರಿ ಮೇಥಿಯನ್ನು ತೊಳೆದು, ಕಸ್ತೂರಿ ಮಿಂತ್ಯ ಒಣಗಿರೋದು ತೊಳೆದು, ಮತ್ತು ಅದ್ರ ಜೊತೆ ಈರುಳ್ಳಿ ಅರಶಿನದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ. ಇದೆಲ್ಲ ಒಂದು ಸ್ವಲ್ಪ ಹುರ್ಕೋತಾ ಇದ್ದೀನಿ ಚೆನ್ನಾಗಿ. ಹುರ್ಕೊಂಡಾದ್ಮೇಲೆ ಅದಕ್ಕೆ ಚಿಕನ್ ಸೇರಿಸ್ಕೊಳ್ಳೋಣ. ಮೂರು ರೆಸಿಪಿ ಮಧ್ಯ ಮಧ್ಯ ನಾನು ಯಾವ ರೀತಿ ರೆಡಿ ಮಾಡ್ಕೊಂಡು ಮಾಡಿದೆ ಅನ್ನೋದಿರುತ್ತೆ, ಒಂದೊಂದು ಕಡೆ ಒಂದೊಂದು ರೆಸಿಪಿ ಇರಲ್ಲ. ಪೂರ್ತಿ ವಿಡಿಯೋ ನೋಡಿ, ಆವಾಗ ಅರ್ಥ ಆಗುತ್ತೆ. ಇವಾಗ ಚಿಕನ್ ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿ ತೊಳೆದು ಇಟ್ಕೊಂಡಿರೋ ಚಿಕನ್ನ. ಮೊಟ್ಟೆ ಕೋಳಿ ಆಗಿರೋದ್ರಿಂದ ಚೆನ್ನಾಗಿ ಬೇಯಬೇಕು, ಅದಕ್ಕೋಸ್ಕರ ಹುರಿದು ಅದು ನೀರು ಬಿಟ್ಕೊಂಡು ಉಪ್ಪಾಕಿ ಹುರಿದು ಅದು ನೀರು ಬಿಟ್ಕೊಂಡಾದಮೇಲೆ ಆ ನೀರೆಲ್ಲ ಸುಂಡಾದಮೇಲೆ ಒಂದು ಸ್ವಲ್ಪ ನೀರಾಕಿ ಬೇಯಿಸ್ಕೋಬೇಕು. ಒಂದು ನಾಲ್ಕೈದು ಕೂಗಿಸ್ಕೋಬೇಕು, ಆವಾಗ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಆಮೇಲೆ ಬೇಕಾದ್ರೆ ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಕೋಬೋದು. ಈಗ ಕುಕ್ಕರ್ ಇಟ್ಬಿಟ್ಟು ನಾನು ಅದು ಕೂಗಲಿ ಅಂದ್ಬಿಟ್ಟು ನಾನಿಲ್ಲಿ ಮಸಾಲೆಗೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ, ಹುರ್ಕೊತಾ ಇದ್ದೀನಿ ಮಸಾಲೆ ಎಲ್ಲನೂ. ಈರುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಬೆಳ್ಳುಳ್ಳಿ ಒಂದು ಇಡಿಯಷ್ಟು ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಒಂಚೂರು ಹುರ್ಕೊತಾ ಇದ್ದೀನಿ. ನಾನು ಅಡುಗೆ ಮನೇಲಿ ಮಾಡಲ್ಲ, ನಾನ್ ವೆಜ್ ಮಾಡಿದ್ರೆ ಅದಕ್ಕೆ ಅಲ್ಲಿ ಕುಕ್ಕರ್ ಇಟ್ಬಿಟ್ಟು ಬಂದು ಇಲ್ಲಿ ಅಡುಗೆ ಮನೆಯಲ್ಲಿ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಚಕ್ಕೆ ಲವಂಗನೂ ಕೂಡ ಸೇರಿಸ್ಕೊಂಡೆ. ಒಂದು ಸ್ವಲ್ಪ ಜಾಸ್ತಿ ಏನು ಹುರಿಯೋಂಗಿಲ್ಲ, ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಒಂದು ಸ್ವಲ್ಪ ಹುರಿದಿದ್ದಷ್ಟೇ. ಒಂದು ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಸಣ್ಣದು, ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಇವಾಗ ಗ್ಯಾಸ್ ಒಲೆ ಆಫ್ ಮಾಡಿಬಿಟ್ಟು ಅದೇ ಬಿಸಿಗೆ ಒಂದು ಸ್ವಲ್ಪ ಧನಿಯಾ ಮತ್ತು ಮೆಣಸಿನ್ಕಾಯಿ ಮಟನ್ ಸಾಂಬಾರ್ ಪುಡಿ ಅಂತ ಮಾಡಿಟ್ಕೊಂಡಿರ್ತೀವಿ ಅದನ್ನು ಸೇರಿಸ್ಕೊತಾ ಇದ್ದೀವಿ. ಗೊತ್ತಿರೋರು ಗೊತ್ತಿರುತ್ತದೆ, ಇಲ್ಲ ಅಂದರೆ ಅವರು ಮಟನ್ ಸಾರು ಪುಡಿ ಇಲ್ಲ ಅಂದರೆ ಧನಿಯ ಪುಡಿ, ಖಾರದ ಪುಡಿ, ಮೆಣಸಿನ್ಕಾಯಿನ ಪುಡಿನ ಸೇರಿಸ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ನಮ್ಗೆ ಎಷ್ಟು ಬೇಕಷ್ಟು ಕಾಯಿ, ಅದು ತಣ್ಣಗಾಗಲಿ ಅಷ್ಟರಲ್ಲಿ ನಾನು ಇಲ್ಲಿ ತವಾ ಫ್ರೈಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಅಚ್ಚಕಾರದ ಪುಡಿ, ಒಂದು ಸ್ವಲ್ಪ ಜೀರಿಗೆ ಪುಡಿ, ಗರಂ ಮಸಾಲ ಪುಡಿ, ಒಂದು ಸ್ವಲ್ಪ ಧನಿಯ ಪುಡಿ, ಆಮೇಲೆ ಒಂದು 3 ಸ್ಪೂನು ಮೊಸರು, ಮತ್ತು ಕಸ್ತೂರಿ ಮೆತ್ತಿನ ಬಾಣ್ಲಿಗೆ ಹಾಕಿ ಬಿಸಿ ಮಾಡಿಬಿಟ್ಟು ಹಿಂಗೆ ಸ್ಮ್ಯಾಶ್ ಮಾಡಿದ್ರೆ ಪುಡಿ ಆಗುತ್ತೆ, ಅದೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕಲಸ್ಕೊತಾ ಇದ್ದೀನಿ. ಚಿಕನ್ನ ಮ್ಯಾರಿನೇಟ್ ಮಾಡಿ ಒಂದು 1/2 ಗಂಟೆ ಇಡಬೇಕು. ಮತ್ತು ಒಂದು 1/2 ನಿಂಬೆಹಣ್ಣು ಹಾಕಿ, ಇದು ಎಲ್ಲೋ ಕಾಣಿಸ್ತಾ ಇಲ್ಲ, ಮಿಸ್ ಆಗಿದೆ ಅನ್ನಿಸ್ತದೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಚಿಕನ್ನು ನಾನೊಂದು 1/2 ಕೆಜಿ ಚಿಕನ್ ತೊಗೊಂಡಿದ್ದೆ, ಎಲ್ಲ ದೊಡ್ಡ ದೊಡ್ಡ ಪೀಸೇ, ಸಣ್ಣ ಪೀಸ್ ಒಂದು 2-3 ಅಷ್ಟೇ ಇಟ್ಕೊಂಡಿದ್ದೆ. ನಾನೇ ಕಟ್ ಮಾಡ್ಕೊಂಡಿದ್ದೆ, ನನಗೆ ಯಾವ ರೀತಿ ಬೇಕು ಆ ರೀತಿ, ಫಿಶ್ಗೆಲ್ಲ ಕಟ್ ಮಾಡ್ತಾರಲ್ಲ ಆ ರೀತಿ, ಕಂಡ ಎಲ್ಲ ಚೆನ್ನಾಗಿ ಬೇಯಲಿ ತವಾ ಮೇಲೆ ಅಂದ್ಬಿಟ್ಟು ನಾನು ಈ ರೀತಿ ಕಟ್ ಮಾಡಿ ಮ್ಯಾರಿನೇಟ್ ಮಾಡಿ 1 ಅವರ್ ಇಡ್ತೀನಿ. ಫ್ರಿಜ್ ಎಲ್ಲರೂ ಇಡಿ, ಹಂಗೇನಾದರೂ ಇಡಿ. ಇಲ್ಲಿ ಅದಾಯ್ತಾ ಮ್ಯಾರಿನೇಟ್ ಮಾಡಿಟ್ಟು, ಇಲ್ಲಿ ಚಿಕನ್ ಬೆಂದಿದೆ ನೋಡಿ. ಇವಾಗ ನಾನು ಮಸಾಲೆ ರುಬ್ಬಿರೋದನ್ನ ಚಿಕನ್ ಬೆಂದಿರೋದು ನೋಡ್ಬಿಟ್ಟು ನೀರು ಹಾಕಿ ಕೂಗಿಸಿದ್ದೀನಿ ಒಂದು 5 ಕೂಗು. ಈಗ ಅದಕ್ಕೆ ಮಸಾಲೆ ಹಾಕಿ ಒಂದು 2 ಕೂಗು ಕೂಗ್ಸೋಕೆ ಇಟ್ಕೊತೀನಿ. ಸಾಂಬಾರು ಎಷ್ಟು ಬೇಕಷ್ಟು ಅದಕ್ಕೆ ಇಟ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟೇ ಹಾಕ್ಬಿಟ್ಟಿದ್ದೆ ನಾನು ಮಾಂಸ ಹುರಿವಾಗ್ಲೇ. ಇವಾಗ 1-2 ಕೂಗು ಕೂಗಿಸ್ಕೊತೀನಿ, ಸಾಂಬಾರು ರೆಡಿ ಆಯಿತು. ನಾನು ಚಿಕನ್ ಮ್ಯಾರಿನೇಟ್ ಮಾಡಿಟ್ಟಿದ್ದನ್ನ ನೀವು ಫ್ರಿಜ್ಗಾರು ಇಡ್ಬೋದು, ಹಾಗೇನಾದ್ರು ಇಡ್ಬೋದು. ಅದು ಉಪ್ಪು ಖಾರ ಎಲ್ಲ ಇಡಿಬೇಕು ಅಂದರೆ 1 ಅವರಾರು ಮಿನಿಮಮ್ ಇಡಬೇಕು. ಅಷ್ಟರಲ್ಲಿ ಎಲ್ಲ ಅಡುಗೆನೂ ಫಸ್ಟೇ ಕಲಸಿಟ್ಬಿಟ್ಟು ಎಲ್ಲ ಅಡುಗೆನೂ ಮಾಡಾದಮೇಲೆ ಲಾಸ್ಟಲ್ಲಿ ಹಾಕ್ಕೊಬೋದು, ಚೆನ್ನಾಗಿ ಬರುತ್ತೆ. ಇಲ್ಲಿ ಚಿಲ್ಲಿ ಚಿಕನ್ ಮಾಡ್ತಾ ಇದ್ದೀನಿ, ಬೇಕು ಅಂದರೆ ನೀವು ಬರೀ ಹಸಿಮೆಣ್ಸಿನ್ಕಾಯೇ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಬರೀ ಒಣಮೆಣ್ಸಿನ್ಕಾಯಿನ ಪುಡಿನೇ ಯೂಸ್ ಮಾಡಿ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಡಿಫ್ರೆಂಟಾಗಿ ಕಡಿಮೆ ಪದಾರ್ಥ ಅಂತ ಹೇಳ್ಬೋದು.
ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಅರಶಿನದ ಪುಡಿ ಇಷ್ಟನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಚಿಕನ್ನ ನೀಟಾಗಿ ತೊಳೆದು ಇಟ್ಕೊಂಡಿರೋ ಚಿಕನ್ನ ಅದಕ್ಕೆ ಸೇರಿಸ್ಕೊಳ್ಳೋಣ. ಇವಾಗ ಚಿಕನ್ನು ಹಾಕಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಇಲ್ಲಿ ನೆನ್ಪಿಟ್ಕೋಬೇಕು, ಉಪ್ಪು ಹಾಕೋವಾಗ ನೋಡ್ಕೊ ಹಾಕಬೇಕು. ಏಕೆಂದರೆ ನಾನು ಗ್ರೇವಿ ಮಾಡ್ತಾಯಿಲ್ಲ. ನೀವು ಗ್ರೇವಿ ಮಾಡ್ತೀವಿ ಅಂತ ಅಂದರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ನಾನು ಗ್ರೇವಿ ಮಾಡದೇ ಇರೋದರಿಂದ ಚಿಕನ್ ನೀರು ಬಿಟ್ಕೊಂಡು ಅದರಲ್ಲೇ ಬೇಯಿತು, ಅದಕ್ಕೆ ನಾನು ಜಾಸ್ತಿ ನೀರು ಹಾಕಲಿಲ್ಲ. ಒಂದು ಸ್ವಲ್ಪ ಸಾಸ್ ಹಾಕುವಾಗ ಮಾತ್ರ ಒಂಚೂರು ನೀರು ಹಾಕಿದ್ದಷ್ಟೇ. ನೀವು ಗ್ರೇವಿ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ಹಸಿಮೆಣಸಿನ್ಕಾಯಿ, ಮೆಣಸಿನ್ಕಾಯಿನ ಪುಡಿ ಒಣಗಿರೋದು ಎರಡೂ ಸೇರಿಸಿ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಹಸಿಮೆಣಸಿನ್ಕಾಯಿನೇ ಯೂಸ್ ಮಾಡಿ ಮಾಡ್ಕೋಬೋದು. ಇವಾಗ ಒಂದು ಸ್ಪೂನ್ನಷ್ಟು, ಒಂದೆರಡು ಟೇಬಲ್ ಸ್ಪೂನ್ನಷ್ಟು ಸಾಸ್ ಹಾಕ್ಕೊಂಡಿದ್ದೀನಿ, ಸೋಯಾ ಸಾಸು. ಅದನ್ನೇ ಒಂಚೂರು ಇವಾಗಲೇ ಒಂಚೂರು ನೀರು ಸೇರಿಸಿದ್ದು. ನಾನು ನೀರು ಸೇರಿಸಿಲ್ಲ, ಚಿಕನ್ ಒಗ್ಗರಣೆಗೆ ಹಾಕ್ದಾಗೆ ನೀರು ಬಿಟ್ಕೊಂಡು ಚೆನ್ನಾಗಿ ಬೆಂದಿತ್ತು. ಇನ್ನು ಮತ್ತೆ ನನಗೆ ಗ್ರೇವಿ ಬೇಕಾಗಿರಲಿಲ್ಲ, ಹಾಗೆ ಬೇಕು ಅಂತಲ್ಲ ಅಂದ್ಬಿಟ್ಟು ನಾನು ಮತ್ತೆ ನೀರು ಹಾಕಲಿಲ್ಲ. ಇವಾಗ ಕಾರ್ನ್ ಫ್ಲೋರ್ನ ಒಂದೇ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕೊತಾ ಇದ್ದೀನಿ. ನಿಮಗೆ ಸ್ವಲ್ಪ ಗ್ರೇವಿ ಬೇಕು ಅಂದರೆ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ನಷ್ಟು ಹಾಕ್ಕೊಳ್ಳಿ. ನನಗೆ ಗ್ರೇವಿ ಬೇಡ, ಒಂದು ಸ್ವಲ್ಪ ಹಾಗೆ ಡ್ರೈ ಇರಲಿ ಅಂದ್ಬಿಟ್ಟು ನಾನು ಒಂದೇ ಒಂದು ಸ್ಪೂನ್ನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಅರ್ಧ ಹಸಿಮೆಣಸಿನ್ಕಾಯಿ, ಅರ್ಧ ಮೆಣಸಿನ್ಕಾಯಿನ ಪೌಡರ್ ಯೂಸ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ಬರೀ ಮೆಣಸಿನ್ಕಾಯಿನ ಪೌಡರೇ ಯೂಸ್ ಮಾಡ್ಬೋದು, ಇಲ್ಲ ಹಸಿಮೆಣಸಿನ್ಕಾಯಿನೇ ಒಂದು ಸ್ವಲ್ಪ ತರಿತರಿಯಾಗಿ ರುಬ್ಬಿಟ್ಟು ಹಾಕೋಬೋದು. ಕಾರ್ನ್ ಫ್ಲೋರು ನಿಮ್ಗೆ ಗಸಿ ಬೇಕು ಅಂದರೆ ಕಾರ್ನ್ ಫ್ಲೋರು ಒಂದೆರಡು ಟೇಬಲ್ ಸ್ಪೂನ್ನಷ್ಟು ಹೆಚ್ಚಾಗಿ ಕಲಸ್ಬಿಟ್ಟು ಹಾಕ್ಕೊಳ್ಳಿ. ಅದು ಗ್ರೇವಿ ಅಂತೂ ಸೂಪರಾಗಿ ಅದ್ಭುತವಾಗಿರುತ್ತೆ ರುಚಿ ಮಾತ್ರ. ನಾನು ಎರಡು ಸ್ವಲ್ಪ ಸ್ವಲ್ಪ ಯೂಸ್ ಮಾಡಿದ್ದೀನಿ, ಹಸಿಮೆಣಸಿನ್ಕಾಯಿ ಮತ್ತು ಮೆಣಸಿನ್ಕಾಯಿನ ಪೌಡರ್ ಎರಡೂ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇವಾಗ ಆಗೈತೆ, ಆಫ್ ಮಾಡ್ಕೊಂಡಾದಮೇಲೆ ಕಸ್ತೂರಿ ಮೆತ್ತೆನ ಹುರಿದು ಕೈಯಲ್ಲಿ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಒಂಚೂರು ಬಾಣ್ಲಿಗೆ ಹಾಕಿ ಬಿಸಿ ಮಾಡಿದ್ರೆ ಸಾಕು, ಅದು ಪುಡಿ ಆಗುತ್ತೆ. ಒಂಥರ ಲಾಸ್ಟಲ್ಲಿ ಹಾಕಿದ್ರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇನ್ನೇನಿಲ್ಲ, ಅದು ರೆಡಿ ಆಯಿತು. ನಾನು ಈ ಗ್ಯಾಪಲ್ಲಿ ಅನ್ನ ಮುದ್ದೆನೂ ಕೂಡ ಮಾಡಿದ್ದೆ, ಅದು ಒಗ್ಗರಣೆಗೆ ಹಾಕ್ಬಿಟ್ಟು ನನ್ನ ಮಕ್ಕಳು ಮಗ ನೋಡ್ಕೊತಾ ಇದ್ದ. ಇವಾಗ ಎಲ್ಲ ಅಡುಗೆ ಆದಮೇಲೆ ಲಾಸ್ಟಲ್ಲಿ ತವ ಮೇಲೆ ಫ್ರೈ ಮಾಡೋದಕ್ಕೆ ಬಂದಿದ್ದೀನಿ. ಈ ಮಧ್ಯೆ ಮಧ್ಯದಲ್ಲೇ ಅನ್ನ ಮುದ್ದೆನೂ ಕೂಡ ರೆಡಿ ಮಾಡಿಕೊಂಡೆ, ಆದರೆ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಲಾಸ್ಟಲ್ಲಿ ಇದನ್ನು ಫ್ರೈ ಮಾಡ್ತಾ ಇರೋದು, ಈ ಚಿಕನ್ ತವ ಫ್ರೈನ. ಒಂದು ಸ್ವಲ್ಪ ದಪ್ಪಕ್ಕಿರೋ ಪೀಸ್ನೇ ಹಾಕ್ಕೊಂಡಿದ್ದೀನಿ, ಯಾವಾಗೂ ಸಣ್ಣಕ್ಕಿರೋ ಪೀಸೇ ಮಾಡ್ತಿದ್ದೆ. ಅದಕ್ಕೆ ಅಮ್ಮ ದೊಡ್ಡ ಪೀಸೇ ಇರಲಿ ಮಾಡಮ್ಮ ಅಂತ ಅಂದರು ಮಕ್ಕಳು. ಅದಕ್ಕೆ ಮಕ್ಳಿಗೆ ಇಷ್ಟ ಅಲ್ವಾ ಅಂದ್ಬಿಟ್ಟು ನಾನು ದೊಡ್ಡ ಪೀಸೇ ಹಾಕ್ಕೊಂಡು ಚೆನ್ನಾಗಿ ಮುಚ್ಚಿ ತೆಗೆದು ಮುಚ್ಚಿ ತೆಗೆದು ತಿರುವಾಕಿ ಮಾಡಿ ಬೇಯಿಸ್ಕೋಬೇಕು, ಚೆನ್ನಾಗಿ ಬರುತ್ತೆ. ಫುಲ್ಲು ಒಂಚೂರು ಹಸಿ ಇರೋದಿಲ್ಲ, ದಪ್ಪ ಪೀಸಿಯಲ್ಲಿ ಸಣ್ಣ ಪೀಸಿಯಲ್ಲಿ ಅಷ್ಟು ಚೆನ್ನಾಗಿ ಬೆಂದಿರುತ್ತೆ. ಜಾಸ್ತಿ ಎಣ್ಣೆನೂ ಏನು ತೊಗೊಳ್ಳಲ್ಲ, ನಾನು ಫಸ್ಟು ಸ್ಟಾರ್ಟಿಂಗ್ ಹಾಕಿದ್ದು ಎಣ್ಣೆನೇ, ನಾನು ಮತ್ತೆ ಎಣ್ಣೆ ಹಾಕಿಲ್ಲ, ಅದೇ ಎಣ್ಣೆ ಸಾಕಾಯಿತು. ಕಡಿಮೆ ಎಣ್ಣೆನೇ ಅಂತಲೇ ಹೇಳ್ಬೋದು, ಎಷ್ಟು ಚೆನ್ನಾಗಿದೆಯಲ್ಲ ನೋಡ್ತಾ ಇದ್ದರೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ನೋಡಿದ್ರಲ್ಲ ಈ ರೆಸಿಪಿ ಹೇಗಿತ್ತು ಅಂತ, ನೀವು ಟ್ರೈ ಮಾಡಿ ಹೇಳಿ ನನಗೆ ಹೇಗೆ ಬಂತು ಅಂತ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು, ಎಲ್ಲರೂ ಅಂದ್ಕೊಂಡಿದ್ದೆಲ್ಲ ಆಗಲಿ, ಎಲ್ಲರೂ ಈ ವರ್ಷನ ಖುಷಿ ಖುಷಿಯಿಂದ ಕಳೀಲಿ ಅಂತ ನನ್ನ ಆರೈಕೆ. ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.